ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಬ್ಲಾಗ್ ಅಹಾನನ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಬಗ್ಗೆ. ಸೊ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲಿಂತ ಗೊತ್ತಾದರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ ನಾವೆಲ್ಲಿ ಹೋದ್ವಿ ಅಂತ. ಸೊ ಈಗ ಮಾರ್ನಿಂಗ್ 6:10 ಆಗ್ತಾ ಬಂತು. ನಾನೀಗ ಮನೆಯೆಲ್ಲ ಲಾಕ್ ಮಾಡಿ ನಾವೀಗ ಹೊರಡ್ತಾ ಇದ್ದೀವಿ ಏರ್ಪೋರ್ಟ್ಗೆ. ಹಸ್ಬೆಂಡ್ ಅಲ್ಲೇ ನಮಗೆ ಏರ್ಪೋರ್ಟಲ್ಲೇ ಸಿಗ್ತಾರೆ. ಸೊ ನಾನು ಮಕ್ಕಳು ಡ್ರೈವರ್ ಜೊತೆ ಹೋಗ್ತಾ ಇದ್ದೀವಿ. ನಾವು ಕ್ಯಾಲಿಕೆಟ್ ಏರ್ಪೋರ್ಟಿಂದ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿ ಒಂದೇ ದಿನ ನಿಂತು ನೆಕ್ಸ್ಟ್ ಡೇ ಹೋಗ್ತೀವಿ. ನೋಡಿ, ಆನೆನ ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೆಲ್ಲ ಕೇರಳದಲ್ಲೆಲ್ಲ ಇದು ಉತ್ಸವಕ್ಕೆಲ್ಲ, ಟೆಂಪಲ್ ಉತ್ಸವಕ್ಕೆಲ್ಲ ಆನೆನ ಕೊಂಡು ಹೋಗ್ತಾರೆ. ಸೊ ಹೋಗ್ತಾ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಟ್ರಾವೆಲ್ ಮಾಡುವಾಗ ಹಣ ಜಾಸ್ತಿ ತಿನ್ನಲ್ಲ, ಆರಾಮಾಗಿ ಕೂತಿದ್ದಾಳೆ. ಅವಳನ್ನು ಪ್ರಾಮಿಂದ ಇಳಿಸಿದ್ರೆ ಮಾತ್ರ ಮತ್ತೆ ಕೈಗೆ ಸಿಗಲ್ಲ, ಇಲ್ಲಾಂದ್ರೆ ಹುಡ್ಗಲ್ಲಾಗಿ ಪ್ರಾಮಲ್ಲೇ ಕೂತ್ಕೊಂಡಿರ್ತಾಳೆ. ಏರ್ಪೋರ್ಟಲ್ಲಂತೂ ಆಹಾನ ಕೈಗೆ ಸಿಗ್ತಾ ಇರಲಿಲ್ಲ, ಆಚೆ ಈಚೆ ಓಡ್ತಾನೇ ಇದ್ಲು. ಮಕ್ಕಳಿಗೆ ಟೂರ್ ಅಂದರೆ ತುಂಬಾ ಇಷ್ಟ. ಟೂರ್ ಸ್ಟಾರ್ಟ್ ಆದಾಗಲೇ ಅವರ ಮ್ಯಾಡ್ನೆಸ್ ಬಟನ್ನು ಆನ್ ಆಗುತ್ತೆ. ಚೈಲ್ಡ್ ಕೇರ್ ರೂಮಲ್ಲಿ ನಾನು ಹಾಗೆ ಫುಡ್ ಕೊಟ್ಟೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾವು ಹಿಂದಿನ ದಿವಸ ಬ್ಯಾಂಗ್ಳೂರಲ್ಲೇ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಫ್ಲೈಟ್ಗೆ ಏರ್ಪೋರ್ಟಿಗೆ ಬಂದ್ವಿ. ನಂತರ ಏರ್ಪೋರ್ಟ್ ಲಾಂಜಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅಲ್ಲಿ ನಮಗೆ ಒಂದು 2 hoursವರೆಗೂ ಟೈಮ್ ಇತ್ತು. ಸೊ ನಾವು ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡಿ
ಮತ್ತೆ ಅಪ್ಸೆಟ್ ಆಗಿರೋದ್ರಿಂದ ಸ್ವಲ್ಪ ಕಿರಿಕ್ ಮಾಡಿದ್ಲು, ಬಟ್ ಆಮೇಲೆ ನಿದ್ದೆ ಮಾಡೋದ್ರಿಂದ ಪ್ರಾಬ್ಲಮ್ ಏನೂ ಆಗಿಲ್ಲ. ನನ್ನ ಕೈಯಲ್ಲಿರೋ ಟಾಯ್ ಫ್ಲೈಟಿಂದ ಸಿಕ್ಕಿರೋದು. ಫ್ಲೈಟಲ್ಲಿ ಕೊಡ್ತಾರೆ ಮಕ್ಕಳಿಗೆ ಇದು. ಅಲ್ಲಿನ ಏರ್ಪೋರ್ಟಲ್ಲಿ ನನಗೆ ಈ ಥರ ಪ್ರ್ಯಾಮ್ ಸಿಗುತ್ತೆ ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ. ಕರ್ಕೊಂಡೋಗಿರೋ ಪ್ರ್ಯಾಮು ನಮಗೆ ಲಗೇಜ್ ಜೊತೆ ಸಿಗುತ್ತೆ. ಸೊ ಅಲ್ಲಿವರೆಗೂ ನಾವು ಈ ಪ್ರ್ಯಾಮ್ನ ಯೂಸ್ ಮಾಡ್ಬೋದು. ನಂತರ ನಾವು ನಮ್ಮ ಹೋಟೆಲ್ಗೆ ಹೋದ್ವಿ. ಸೊ ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ನಾವು ಹೋಗಿರೋ ಜಾಗಕ್ಕೆ ಹೋಗಿರೋದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಒಳ್ಳೆ ವೀಡಿಯೋಸ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.